ನಮಸ್ಕಾರ, ನಾನು ವೀಣಾ ಸುದ್ರಾಜು. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಅಲರ್ಟ್. ಮದುವೆ ಮನೆಯಲ್ಲಿ ಹೂವು ಹಣ್ಣು ಇಟ್ಕೊಂಡು ಸ್ವಾಗತ ಮಾಡೋದನ್ನ ನೋಡಿರ್ತೀವಿ, ಆದ್ರೆ ಪಿಸ್ತೂಲ್ ತಲ್ವಾರನ್ನ ಇಟ್ಕೊಂಡು ಇಲ್ಲಿ ಅಟ್ಟಹಾಸವನ್ನ ಮಾಡ್ತಾ ಇದ್ದಾರೆ. ಈ ಕುರಿತಾದಂತಹ ಬ್ರೇಕಿಂಗ್ ಇದೆ, ನೋಡೋಣ ಬನ್ನಿ. ಮಿರ್ಜಾಪುರ್ ವೆಬ್ ಸೀರೀಸ್ ನೆನಪಿಸಿದಂತಹ ಮದುವೆ ಸಮಾರಂಭ ಇಲ್ಲಿ ನಡೀತಾ ಇದೆ. ಇನ್ನು ಮದುವೆ ಮನೆಯಲ್ಲಿ ಪಿಸ್ತೂಲ್ ತಲ್ವಾರ್ ಹಿಡಿದು ಸಖತ್ತಾಗಿ ಡಾನ್ಸ್ ನ ಮಾಡ್ತಾ ಇದ್ದಾರೆ. ಈ ಒಂದು ಮದುವೆ ಸಮಾರಂಭದಲ್ಲಿ ಈ ರೀತಿಯಾಗಿ ಪಿಸ್ತೂಲ್ ತಲ್ವಾರ್ ಅನ್ನ ಉಪಯೋಗ ಮಾಡ್ತಾ ಇದ್ದಾರೆ. ಮದುವೆ ಮೆರವಣಿಗೆಯಲ್ಲಿ ಪಿಸ್ತೂಲ್ ಅನ್ನ ಉಪಯೋಗವನ್ನ ಮಾಡ್ತಾ ಇದ್ದಾರೆ. ಬೀದರ್ ತಾಲೂಕಿನ ಅಲಿಯಂಬರ್ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಅಲಿಯಂಬರ್ ಗ್ರಾಮ ಪಂಚಾಯತ್ ಸದಸ್ಯರಿಂದ ಈ ಒಂದು ಕೃತ್ಯ ನಡೆದಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ಯಾವುದೇ ರೀತಿಯಾದಂತಹ ಕ್ರಮವನ್ನ ಇನ್ನೂ ಕೂಡ ತೆಗೆದುಕೊಂಡಿಲ್ಲ. ಇನ್ನು ಗ್ರಾಮ ಪಂಚಾಯತ್ ಸದಸ್ಯರೇ ಈ ರೀತಿಯಾಗಿ ಮಾಡ್ತಾ ಇರುವಂತದ್ದು. ಯುವಕರ ಪಡೆಯ ಕೈಯಲ್ಲಿ ಪಿಸ್ತೂಲ್ ಹಾಗೂ ತಲ್ವಾರನ್ನ ನೀವು ಈ ಒಂದು ಸುದ್ದಿಯಲ್ಲಿ ನೋಡಬಹುದಾಗಿದೆ. ಹಾಗೆ ಸಾರ್ವಜನಿಕವಾಗಿ ಮಾರಕಾಸ್ತ್ರ ಪ್ರದರ್ಶನವನ್ನ ಇಲ್ಲಿರುವಂತಹ ಕಿಡಿಗೇಡಿಗಳು ಮಾಡ್ತಾ ಇದ್ದಾರೆ. ಜನರಲ್ಲಿ ಭಯವನ್ನ ಹುಟ್ಟಿಸ್ತಾ ಇದೆ. ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅಂತಂದ್ರೆ ಮದುವೆ ಮೆರವಣಿಗೆಯಲ್ಲಿ ಈ ರೀತಿಯಾಗಿ ಪಿಸ್ತೂಲ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಮದುವೆ ಮನೆಯಲ್ಲಿ ಪಿಸ್ತೂಲ್ ತಲ್ವಾರ್ ಹಿಡಿದು ಡಾನ್ಸ್ ಅನ್ನ ಮಾಡ್ತಾ ಇದ್ದಾರೆ. ಎಲ್ಲೂ ಕೂಡ ನೀವು ಈ ತರ ಆಗಿ ಒಂದು ದೃಶ್ಯ ನೋಡಿರೋಕೆ ಸಾಧ್ಯನೇ ಇಲ್ಲ. ಆ ರೀತಿಯಾಗಿ ಮದುವೆ ಮನೆಯಲ್ಲಿ ಈ ರೀತಿಯಾಗಿ ಪಿಸ್ತೂಲ್ ಅನ್ನ ಯೂಸ್ ಮಾಡಿಕೊಂಡು ಡಾನ್ಸ್ ಮಾಡ್ತಾ ಇದ್ದಾರೆ. ಇನ್ನು ಬೀದರ್ ತಾಲೂಕಿನ ಅಲಿಯಂಬರ್ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಅಲಿಯಂಬರ್ ಗ್ರಾಮ ಪಂಚಾಯತ್ ಸದಸ್ಯನಿಂದನೇ ಈ ಒಂದು ಕೃತ್ಯ ನಡೆದಿರುವಂತದ್ದು. ಇನ್ನು ಏನು, ಈಗ ನೀವು ಒಂದು ದೃಶ್ಯವನ್ನ ನಾವು ತೋರಿಸ್ತೀವಿ ನಿಮ್ಗೆ. ಅಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಮಹಾದೇವ ಬಿರಾದ್ ಅವರ ಈ ರೀತಿಯಾಗಿ ಕೃತ್ಯವನ್ನು ಎಸಗಿದ್ದಾರೆ. Thank you.
ಒಂದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಇದು ಯಾವುದು ಸಿನಿಮಾದ ದೃಶ್ಯ ಅಲ್ಲ ಅದರ ಬದಲಿಗೆ ಜಾತ್ರೆಯಲ್ಲಿ ಸಿಗುವಂತ ನಕಲಿ ಗನ್ ಆಗಲಿ ಅಥವಾ ನಕಲಿ ಕಡ್ಗ ಆಗಲಿ ಅಲ್ಲ ಇಲ್ಲಿ ನೀವು ನೋಡ್ತಾ ಇರುವಂತ ದೃಶ್ಯದಲ್ಲಿ ಆ ವ್ಯಕ್ತಿ ಏನು ಕೈಯಲ್ಲಿ ಕಡ್ಗ ಇಟ್ಕೊಂಡಿದ್ದಾನೆ ಹಾಗೆ ಪಿಸ್ತೂಲ್ ಅನ್ನು ಇಟ್ಕೊಂಡಿದ್ದಾನೆ ಇದು ನಿಜವಾದ ಕಡ್ಗ ಹಾಗೆ ನಿಜವಾದ ಪಿಸ್ತೂಲ್ ಇದನ್ನ ಹಿಡ್ಕೊಂಡು ಈ ರೀತಿಯಾಗಿ ಮದುವೆ ಸಮಾರಂಭದಲ್ಲಿ ಚೆನ್ನಾಗಿ ಡಾನ್ಸ್ ಅನ್ನು ಮಾಡ್ತಾ ಇದ್ದಾರೆ ಫುಲ್ ಸ್ಟೆಪ್ಸ್ ಅನ್ನು ಹಾಕ್ತಾ ಇದ್ದಾರೆ ಇದೇ ಮುಂಚೆನ ಕೂಡ ನಾವು ಒಂದು ಸ್ಟೋರಿಯನ್ನ ತೋರಿಸಿದ್ವಿ ಇದೇ ರೀತಿಯಾಗಿ ಒಬ್ಬ ಚಾಕುವನ್ನ ಇಟ್ಕೊಂಡು ಡಾನ್ಸ್ ಮಾಡ್ತಾ ತನಗ್ನಾನೇ ಚುಚ್ಕೊಂಡು ತಾನೇ ಸತ್ತೋಗ್ಬಿಟ್ಟ ಇದೇ ರೀತಿಯಾಗಿ ಇಲ್ಲಿ ಯಾರಿಗಾದ್ರೂ ಏನಾದ್ರೂ ಅನಾಹುತ ಆದ್ರೆ ಅದಕ್ಕೆ ಯಾರ ಹೊಣೆ ಇದನ್ನ ಹೇಳೋರು ಕೇಳೋರು ಯಾರು ಇಲ್ವಾ ಅಂತ ಅನ್ನೋದಾಗಿ ಇನ್ನು ಅಲ್ಲಿ ಪೊಲೀಸರು ಕೂಡ ಇಷ್ಟು ಮಟ್ಟಿಗೆ ಈ ರೀತಿಯಾಗಿ ಅಲ್ಲಿ ಪಿಸ್ತೂಲ್ ಎಲ್ಲ ಇಟ್ಕೊಂಡು ಈ ರೀತಿ ಡಾನ್ಸ್ ಆಗ್ತಾ ಇದ್ದಾರೆ ಅಂತ ಅಂದ್ರೆ ಇನ್ನು ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಪೊಲೀಸರಿಗೆ ಯಾರು ಕೂಡ ಮಾಹಿತಿಯನ್ನ ಕೊಟ್ಟಿಲ್ವಾ ಹಾಗಾದ್ರೆ ಇವ್ರಿಗೆ ಹೀಗೆ ಬಿಟ್ರೆ ಇದೇ ರೀತಿ ಬಿಟ್ರೆ ಇವರನ್ನ ನೋಡಿ ಮತ್ತಷ್ಟು ಜನ ಕಲ್ತ್ಕೊಂತಾರೆ ಮತ್ತಷ್ಟು ಸಮಾರಂಭಗಳಲ್ಲಿ ಇದೇ ರೀತಿಯಾಗಿ ಪಿಸ್ತೂಲ್ ಇಟ್ಕೊಂಡು ಹಾಗೆ ಕಡ್ಗ ಇಟ್ಕೊಂಡು ಡಾನ್ಸ್ ಮಾಡ್ತಾರೆ ಈ ಮತ್ತೊಂದೇನೋ ಮಾಡ್ತಾರೆ ಇನ್ನು ಪೊಲೀಸರು ಕೂಡ ಇದನ್ನ ಗಮನಿಸಿ ಅವರನ್ನ ಈ ಕೂಡಲೇ ಬಂಧಿಸಬೇಕು ಅಂತ ಅನ್ನೋದಾಗಿ ಅಲ್ಲಿರುವಂತಹ ಸಾರ್ವಜನಿಕರು ಏನು ಹೇಳ್ತಾ ಇದ್ದಾರೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೂ ಕೂಡ ಇವರಿಗೆ ಗಮನವನ್ನ ಹರಿಸ್ತಾ ಇಲ್ಲ ಇನ್ನು ಬೀದರ್ ನಲ್ಲಿ ಈ ಒಂದು ಮದುವೆ ಮೆರವಣಿಗೆಯಲ್ಲಿ ಈ ರೀತಿಯಾಗಿ ಆ ಒಬ್ಬ ವ್ಯಕ್ತಿ ಏನು ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ ಆ ಒಂದು ಪಿಸ್ತೂಲ್ ಅನ್ನ ಇಟ್ಕೊಂಡಿದ್ದಾನೆ ಹಾಗೆ ತಲ್ವಾರ್ಗಳನ್ನ ಕೂಡ ಇಟ್ಕೊಂಡು ಈ ರೀತಿ ಸಖತ್ ಆಗಿ ಸ್ಟೆಪ್ಸ್ ನ ಹಾಕ್ತಾ ಇದ್ದಾನೆ ಒಂದು ಮದುವೆ ಮೆರವಣಿಗೆಯ ಸಮಾರಂಭದಲ್ಲಿ ಈ ರೀತಿಯಾಗಿ ಪಿಸ್ತೂಲ್ ಹಾಗೆ ತಲ್ವಾರನ ಪ್ರದರ್ಶನವನ್ನ ಮಾಡಿ ತಮ್ಮ ಅಟ್ಟಹಾಸವನ್ನ ಮೆರಿತಾ ಇದ್ದಾರೆ ಈ ಒಂದು ಘಟನೆ ನಮ್ಮ ಕರ್ನಾಟಕದ ಬೀದರ್ ತಾಲೂಕಿನ ಅಲಿಯಂಬರ್ ಗ್ರಾಮದಲ್ಲಿ ನಡೆದಿದೆ ಇನ್ನು ಬೀದರ್ನ ಅಲಿಯಂಬರ್ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯ ಮಹಾದೇವ ಬೀರಾದರನೇ ಈ ರೀತಿಯಾಗಿ ತಲ್ವಾರನ್ನ ಇಟ್ಕೊಂಡು ಪಿಸ್ತೂಲ್ ಅನ್ನ ಇಟ್ಕೊಂಡು ಡಾನ್ಸ್ ಅನ್ನ ಮಾಡ್ತಾ ಇದ್ದಾರೆ ಗ್ರಾಮ ಪಂಚಾಯತ್ ಸದಸ್ಯನೇ ಈ ರೀತಿಯಾಗಿ ಮಾಡಿದ್ರೆ ಇನ್ನು ಎಷ್ಟರ ಮಟ್ಟಿಗೆ ಅಲ್ಲಿನ ವ್ಯವಸ್ಥೆ ಇದೆ ಅಂತ ಅನ್ನೋದಾಗಿ ನೀವು ನೋಡಬಹುದು ಈ ಒಂದು ಮದುವೆಯಲ್ಲಿ ಮದುವೆಯ ಸಮಾರಂಭದಲ್ಲಿ ಈ ರೀತಿಯಾಗಿ ಅವರು ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ ತಮ್ಮ ತಲ್ವಾರ್ ಪಿಸ್ತೂಲ್ ನ ಇಟ್ಕೊಂಡು ಈ ರೀತಿಯಾಗಿ ಪ್ರದರ್ಶನ ಮಾಡ್ತಾ ಇರುವಂತದ್ದು ಇದು ಯಾವ್ದೋ ಆಟ ಸಾಮಾನಲ್ಲ ಇನ್ನು ಜಾತ್ರೆಯಲ್ಲಿ ಬರುವಂತಹ ಏನು ಆಟಿಕೆಗಳಲ್ಲ ನಿಜವಾದ ಪಿಸ್ತೂಲ್ ಹಾಗೆ ನಿಜವಾದ ತಲ್ವಾರನ್ನ ಇಟ್ಕೊಂಡು ಈ ರೀತಿಯಾಗಿ ಮದುವೆಯ ಸಮಾರಂಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯನೇ ಈ ರೀತಿಯಾಗಿ ಅಟ್ಟಹಾಸವನ್ನ ಮಾಡ್ತಾ ಇರುವಂತದ್ದು ಇನ್ನು ಈ ಸದಸ್ಯ ಮಹಾದೇವ ಬಿರಾದರ ಅಂತ ಹೇಳಿ ಆ ಒಂದು ಬೀದರ್ನಲ್ಲಿರುವಂತಹ ಗ್ರಾಮ ಪಂಚಾಯತ್ ಸದಸ್ಯ ಈ ರೀತಿಯಾಗಿ ಅಟ್ಟಹಾಸವನ್ನ ಮಾಡ್ತಾ ಇದ್ದಾನೆ ಮದುವೆ ಸಮಾರಂಭದ ಮೆರವಣಿಗೆಯಲ್ಲಿ ಯುವಕರ ಪಡೆಯೊಂದು ಈ ರೀತಿಯಾಗಿ ಕೈಯಲ್ಲಿ ಪಿಸ್ತೂಲ್ ಮತ್ತೆ ತಲ್ವಾರ್ಗಳನ್ನ ಹಿಡ್ಕೊಂಡು ಸಖತ್ ಆಗಿ ಡಾನ್ಸ್ ನ ಮಾಡ್ತಾ ಇದ್ದಾರೆ ಎಂಜಾಯ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಆರಾಮಾಗಿ ಕುಂದು ಕುಪ್ಪಳಿಸ್ತಾ ಇದ್ದಾರೆ ಆ ಒಂದು ಪಿಸ್ತೂಲ್ ಹಾಗೆ ತಲ್ವಾರನ್ನ ಹಿಡ್ಕೊಂಡು ಹೇಳೋರು ಕೇಳೋರು ಯಾರು ಇಲ್ಲದಂತೆ ಅಲ್ಲಿ ಆಗ್ಬಿಟ್ಟಿದೆ ಇನ್ನು ಪೊಲೀಸರು ಕೂಡ ಇದಕ್ಕೆ ಗಮನವನ್ನ ಹಾಕಿಲ್ಲ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಅಧಿಕಾರಿಗಳು ಏನಿದ್ದಾರೆ ಆ ಒಂದು ಗ್ರಾಮದಲ್ಲಿ ಪೊಲೀಸರೇನಿದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಅನ್ನೋದಾಗಿ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಇನ್ನು ಸಾರ್ವಜನಿಕವಾಗಿ ಹೀಗೆ ಮಾರಕಾಸ್ತ್ರಗಳನ್ನ ಪ್ರದರ್ಶನ ಮಾಡೋದು ನಿಜಕ್ಕೂ ತಪ್ಪು ಯಾಕಂತಂದ್ರೆ ಅದು ಬೇರೆದೇ ರೀತಿಯಲ್ಲಿ ಜನಕ್ಕೆ ಪರಿಣಾಮವನ್ನ ಬೀರುತ್ತೆ ಈ ರೀತಿಯಾಗಿ ಯಾರಿಗೂ ಕೂಡ ಪರ್ಮಿಷನ್ ಅನ್ನ ಕೊಟ್ಟಿಲ್ಲ ನಮ್ಮ ಸರ್ಕಾರ ಈ ರೀತಿಯಾಗಿ ಪಿಸ್ತೂಲ್ ಅನ್ನ ತೆಗೆದುಕೊಂಡು ನೀವು ರಾಜಾರೋಷವಾಗಿ ಕುಣಿಬಹುದು ತಲ್ವಾರ್ಗಳನ್ನ ನೀವು ಪ್ರದರ್ಶನ ಮಾಡಬಹುದು ಅಂತ ಅನ್ನೋದಾಗಿ ಯಾರಿಗೂ ಕೂಡ ಪರ್ಮಿಷನ್ ಅನ್ನ ಕೊಟ್ಟಿಲ್ಲ ಆದ್ರೆ ಇವರು ಈ ರೀತಿಯಾಗಿ ಅಟ್ಟಹಾಸವನ್ನ ಈ ಒಂದು ಮದುವೆ ಸಮಾರಂಭದಲ್ಲಿ ಸಾರ್ವಜನಿಕರ ಮುಂದೆ ಈ ರೀತಿಯಾಗಿ ಅದನ್ನ ಹಿಡ್ಕೊಂಡು ಕುಣಿತಾ ಇದ್ದಾರೆ ಸಾರ್ವಜನಿಕವಾಗಿ ಹೀಗೆ ಮಾರಕಾಸ್ತ್ರಗಳ ಪ್ರದರ್ಶನ ಮಾಡೋದು ತಪ್ಪು ಇನ್ನು ಈ ರೀತಿಯಾಗಿ ಮಾಡಿ ಸಮಾಜದಲ್ಲಿ ಶಾಂತಿ ಭಂಗವನ್ನ ಮಾಡಿದ್ದಲ್ಲದೆ ಜನರಲ್ಲಿ ಭಯವನ್ನ ಹುಟ್ಟಿಸ್ತಾ ಇದೆ ಈ ಒಂದು ವಿಡಿಯೋ ಅಲ್ಲಿರುವಂತಹ ಜನರು ಕೂಡ ಆತಂಕದಲ್ಲಿ ಇರುವಂತದ್ದು ಈ ರೀತಿಯಾಗಿ ತಲ್ವಾರನ್ನ ನೋಡಿ ಅವರು ಕೂಡ ಗಾಬರಿಯಾಗಿದ್ದಾರೆ ಇನ್ನು ಎಲ್ಲೆಲ್ಲೋ ಎಲ್ಲಾ ಕೂಡ ನೋಡುವಂತಹ ಒಂದು ದೃಶ್ಯ ಅಲ್ಲ ಇದು ಅಂತಂದ್ರೆ ಸಿಕ್ಕ ಸಿಕ್ಕದ ಕಡೆ ಒಂದು ಪಿಸ್ತೂಲ್ ಆಗಿರ್ಬಹುದು ಈ ರೀತಿ ತಲ್ವಾರ್ ಆಗಿರ್ಬಹುದು ಯಾರು ಕೂಡ ನೋಡಲ್ಲ ಇದು ಕೆಲವರಿಗೆ ಹೊಸ್ತಾಗಿರುತ್ತೆ ಅಂತಂದ್ರೆ ಈ ಒಂದು ದೃಶ್ಯಗಳನ್ನ ನೋಡೋದು ಅವರು ಕೂಡ ಬಹಳಷ್ಟು ಆತಂಕದಲ್ಲಿದ್ದಾರೆ ಇದನ್ನ ನೋಡಿ ಅವರು ಕೂಡ ಗಾಬರಿಯಾಗಿದ್ದಾರೆ ಏನಪ್ಪ ಇದು ಮದುವೆ ಮನೆಯಲ್ಲಿ ಈ ರೀತಿಯಾಗಿ ತಲ್ವಾರ್ ಪಿಸ್ತೂಲ್ಗಳನ್ನ ಇಟ್ಕೊಂಡು ಪ್ರದರ್ಶನವನ್ನ ಮಾಡ್ತಾರಾ ಯಾರಾದ್ರೂ ಹೀಗೆ ಪಿಸ್ತೂಲ್ ಅನ್ನ ಇಟ್ಕೊಂಡು ಡಾನ್ಸ್ ಮಾಡ್ತಾರಾ ಅಂತ ಅನ್ನೋದಾಗಿ ಅಲ್ಲಿರುವಂತಹ ಜನರು ಗಾಬರಿಯಲ್ಲಿರುವಂತದ್ದು ಇನ್ನು ಈ ರೀತಿಯಾಗಿ ಸಮಾಜದಲ್ಲಿ ಶಾಂತಿ ಭಂಗ ಮಾಡಿದ್ದಲ್ಲದೆ ಜನರಲ್ಲಿ ಭಯವನ್ನ ಹುಟ್ಟಿಸ್ತಾ ಇದ್ದಾರೆ ಇಲ್ಲಿರುವಂತಹ ವ್ಯಕ್ತಿಗಳು ಈ ರೀತಿಯಾಗಿ ತಲ್ವಾರ್ ಹಾಗೆ ಪಿಸ್ತೂಲ್ಗಳನ್ನ ಇಟ್ಕೊಂಡು ಡಾನ್ಸ್ ನ ಮಾಡ್ತಾ ಇದ್ದಾರೆ ಇನ್ನು ಜನರಲ್ಲಿ ಭಯವನ್ನ ಈ ರೀತಿಯಾಗಿ ಹುಟ್ಟಿಸ್ತಾ ಇದ್ದಾರೆ ಇದಲ್ಲದೆ ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಅಲ್ಲಿರುವಂತಹ ಜನರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಇವರಿಗೆ ಈ ರೀತಿಯಾಗಿ ಪ್ರದರ್ಶನವನ್ನ ಮಾಡೋದಕ್ಕೆ ಯಾರು ಪರ್ಮಿಷನ್ ಅನ್ನ ಕೊಟ್ಟಿದ್ದು ಅಂತ ಅನ್ನೋದಾಗಿ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಜನರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ತಲ್ವಾರ್ಗಳಾಗ್ಲಿ ಈ ರೀತಿಯಾಗಿ ಪಿಸ್ತೂಲ್ಗಳಾಗ್ಲಿ ಯಾರಿಗೂ ಕೂಡ ರೈಟ್ಸ್ ಇಲ್ಲ
ಜನರ ಮಧ್ಯೆ ಈ ರೀತಿಯಾಗಿ ತಂದೆ ಅದನ್ನ ಪ್ರದರ್ಶನ ಮಾಡುವಂತ ಒಂದು ರೈಟ್ಸ್ ಇಲ್ಲ ಅವರಿಗೆ ಯಾರು ಪರ್ಮಿಷನ್ ಕೊಟ್ಟಿದ್ರು ಅಂತ ಅನ್ನೋದಾಗಿ ಜನರು ಕೂಡ ಕೇಳ್ತಾ ಇದ್ದಾರೆ ಅಲ್ಲಿರುವಂತ ಅಧಿಕಾರಿಗಳು ಇದನ್ನ ನೋಡಿ ಗಮನವನ್ನ ಹರಿಸಿ ಈ ಕೂಡಲೇ ಅವರನ್ನ ಬಂಧಿಸಬೇಕು ಅಂತ ಅನ್ನೋದಾಗಿ ಕೂಡ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಅಲ್ಲಿರುವಂತ ಗ್ರಾಮ ಪಂಚಾಯತ್ ಸದಸ್ಯನೇ ಈ ರೀತಿಯಾಗಿ ಮಾಡ್ತಾ ಇದ್ದಾನೆ ನೋಡಿ ಆ ಒಂದು ವಿಡಿಯೋದಲ್ಲಿ ಯಾವ ರೀತಿ ಅವರು ಕುಂದು ಕುಪ್ಪಳಿಸ್ತಾ ಇದ್ದಾರೆ ಆ ಒಂದು ತಲ್ವಾರ್ ಹಾಗೆ ಅಲ್ಲಿರುವಂತ ಕಟ್ಟಕಗಳನ್ನು ಇಟ್ಕೊಂಡು ಯಾವ ರೀತಿಯಾಗಿ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ ಈ ಒಂದು ಮದುವೆ ಸಮಾರಂಭದಲ್ಲಿ ಅಂತ ಅನ್ನೋದು ನೋಡ್ತಾ ಇದ್ದೀರಾ ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ತುಂಬಾನೇ ವೈರಲ್ ಆಗ್ತಾ ಇದೆ ಜನರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಪ್ರದರ್ಶನ ಮಾಡೋದು ತಪ್ಪು ಅಂತ ಅನ್ನೋದಾಗಿ ಅವರ ಅಭಿಪ್ರಾಯವನ್ನ ಕೂಡ ಜನರು ಹೇಳ್ತಾ ಇದ್ದಾರೆ ಇನ್ನು ಹಿಂದಿ ವೆಬ್ ಸೀರೀಸ್ ಮಿರ್ಜಾಪುರ ಪಿಸ್ತೂಲ್ ಗನ್ ಹಿಡಿದು ಡಾನ್ಸ್ ನೋಡಿದ ಜನರು ಜಿಲ್ಲಾ ಬೀದರ್ ಎರಡನೇ ಮಿರ್ಜಾಪುರ ಆಗಿದೆ ಅಂತ ಅನ್ನೋದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಕಮೆಂಟ್ ಗಳನ್ನು ಕೂಡ ಮಾಡ್ತಾ ಇದ್ದಾರೆ ಹಾಗೆ ನೋಡ್ತಾ ಇದ್ದೀರಾ ಈ ಒಂದು ದೃಶ್ಯದಲ್ಲಿ ಯಾವ ರೀತಿಯಾಗಿ ಅವರು ತಮ್ಮ ಈ ರೀತಿಯಾಗಿ ಪಿಸ್ತೂಲ್ ಹಾಗೆ ಗಡ್ಗವನ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ ರಾಜ ರೋಷವಾಗಿ ಯಾರು ಹೇಳೋರು ಕೇಳೋರು ಇಲ್ಲ ಅನ್ನೋ ರೀತಿಯಾಗಿ ಇವರು ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ ಇನ್ನು ಈ ರೀತಿಯಾಗಿ ನಡೆದಂತ ಘಟನೆ ಬೀದರ್ನಲ್ಲಿ ಈ ಒಂದು ಘಟನೆ ನಡೆದಿದೆ ನೋಡಿ ಯಾವ ರೀತಿಯಾಗಿ ಅವರು ತಮ್ಮ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ ಅನ್ನೋದಾಗಿ ಇವೆಷ್ಟೇ ಕ್ಷಣದ ಅಪ್ಡೇಟ್ಸ್ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ